ನಮಸ್ಕಾರ ಮಿತ್ರರೇ, ನನ್ನ ಇವತ್ತಿನ ಚರ್ಚೆಗೆ ನಿಮಗೆಲ್ಲ ಸ್ವಾಗತ. ಮಿತ್ರರೇ, ನನ್ನ ಇವತ್ತಿನ ಚರ್ಚೆಯ ವಿಷಯ ವೆಂಟಿಲೇಷನ್. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ವೆಂಟಿಲೇಷನ್ ಹಾಗೂ ವೆಂಟಿಲೇಟರ್ ಹಾಗೂ ICU ಎಂಬ ಶಬ್ದ ತುಂಬ ಕೇಳ್ತಾ ಇದ್ದೇವೆ. ನಾನು ನಿಮಗೆ ಇವತ್ತು ವೆಂಟಿಲೇಷನ್ ಅಥವಾ ವೆಂಟಿಲೇಟರ್ ಇದರ ಪೂರ್ತಿ ಒಂದು ಪ್ರೊಸೆಸ್ ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಅಂದರೆ ವೆಂಟಿಲೇಟರ್ ಅಂದರೆ ಏನು? ವೆಂಟಿಲೇಟರ್ ಅಂದರೆ ಇದು ಒಂದು ಕೃತಕ ಉಸಿರಾಟದ ವ್ಯವಸ್ಥೆಯ ಒಂದು ವೈದ್ಯಕೀಯ ಉಪಕರಣ. ಉಪಕರಣ ಅಂದರೆ ಇದು ತುಂಬ ದೊಡ್ಡ ಉಪಕರಣ, ತುಂಬ ದೊಡ್ಡದಂದರೆ ತುಂಬ ದೊಡ್ಡದಲ್ಲ, ಮಾಡ್ರೇಟ್ ಸೈಜ್ಡ್ ಒಂದು ಇದೊಂದು ಉಪಕರಣ. ಇದನ್ನು ನಾವು ಯಾವಾಗ ಉಪಯೋಗಿಸ್ತೀವಿ? ಯಾವಾಗ ಉಪಯೋಗಿಸ್ತೀವಿ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಶ್ವಾಸಕೋಶಗಳಲ್ಲಿ ತುಂಬ ತೊಂದರೆ ಉಂಟಾಗಿ ಒಳಗಡೆ ತುಂಬ ಡ್ಯಾಮೇಜ್ ಆಗಿ ಉಸಿರಾಟಕ್ಕೆ ತೊಂದರೆಯಾಗಿ ಮನುಷ್ಯನ ಶ್ವಾಸಕೋಶದೊಳಗಡೆ ಗಾಳಿಗೆ ಹೋಗಿ ಆ ಗಾಳಿ ಎಕ್ಸ್ಚೇಂಜ್ ಆಗದೆ ಮಿದುಳಿಗೆ ಆಕ್ಸಿಜನ್ ಅಥವಾ ಬೇರೆ ದೇಹದ ಬೇರೆ ಅಂಗಾಂಗಗಳಿಗೆ ಆಮ್ಲಜನಕದ ಸಪ್ಲೈ ಕಡಿಮೆ ಆಗೋ ಥರ ಇದ್ದಾಗ ನಾವು ವೆಂಟಿಲೇಟರ್ನ ನಾವು ಉಪಯೋಗಿಸ್ತೇವೆ. ಇದನ್ನು ಉಪಯೋಗಿಸುವ ನಿರ್ಧಾರ ಯಾರು ಮಾಡಬೇಕು ಅಂದರೆ ಆ ರೋಗಿನ ಚಿಕಿತ್ಸೆ ನೀಡ್ತಾ ಇರುವ ಇಂಟೆನ್ಸಿವಿಸ್ಟ್ ಹಾಗೂ ಫಿಸಿಷಿಯನ್ ಅಂತ ನಾವು ಇವರಿಬ್ಬರು ಸೇರಿ ಇದರ ಈ ಪೇಷಂಟ್ನ ವೆಂಟಿಲೇಷನ್ಗೆ ಹಾಕಬೇಕಾ ಅಥವಾ ಇಲ್ವಾ ಅಂತ ನಿರ್ಧಾರ ಮಾಡ್ತಾರೆ. ಇದಕ್ಕೆ ಮುಖ್ಯವಾಗಿ ರೋಗಿಗೆ ಬರೀ ಕೊರೋನಾ ಪಾಸಿಟಿವ್ ಬಂದು ಅಥವಾ ಅವನಿಗೆ ಉಸಿರಾಟ ತೊಂದರೆ ಇದ್ದರೆ ಬೇಗ ಹಾಕಲ್ಲ. ಇದಕ್ಕೆ ಇನ್ನೊಂದು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಅಂತೀವಿ, ಅಂದರೆ ಈ ರೋಗ ನಿರ್ಧಾರ ಮಾಡುವ ಇನ್ನೊಂದು ಮುಖ್ಯ ವಿಧಾನ ಏನು ಅಂದರೆ HRCT. ಚೈನಾ ವುಹಾನ್ನಲ್ಲಿ ಇದನ್ನೇ ತುಂಬ ಜಾಸ್ತಿ ಈ ಮೆಥಡ್ ತುಂಬ ಯೂಸ್ ಮಾಡಿ ರೋಗಿಯ ಶ್ವಾಸಕೋಶಗಳು ಎಷ್ಟು ಡ್ಯಾಮೇಜ್ ಆಗಿದೆ ಅದರ ಮೇಲೆ ಇವರು ವೆಂಟಿಲೇಷನ್ ಮಾಡೋದನ್ನ ನಿರ್ಧಾರ ಮಾಡ್ತಾರೆ. ಅವಾಗ ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಆ ರೋಗಿನ ನಾವು ನಿಮಗೆ ಗೊತ್ತಿದ್ದಂತೆ ICUಗೆ ಶಿಫ್ಟ್ ಮಾಡಬೇಕು. ICU ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್. ತುಂಬ ಇದರಲ್ಲಿ ತುಂಬ ಏನು ತೀವ್ರ ನಿಗಾ ಘಟಕ ಅಂತೀವಿ ನಾವು ಅಜ್ಕನ್ನಡದಲ್ಲಿ, ಆಯಿತಾ. ಇದರಲ್ಲಿ ಪೇಷಂಟ್ನಲ್ಲಿ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿದ್ದಾದಮೇಲೆ ಇಂಟೆನ್ಸಿವಿಸ್ಟ್ ಬರ್ತಾರೆ ಹಾಗೂ ಪೇಷಂಟ್ನ ರೋಗಿಯ ಉಸಿರಾಟದ ಮೊದಲ ನಡಿಗೆ ಗಂಟಲೊಳಗಡೆ ಇರೋ ಟ್ರೇಕಿಯಾ ಅಥವಾ ಟ್ರೇಕಿಯಾದಲ್ಲಿ ನಾವು ಏನು ಮಾಡಬೇಕು, ಒಳಗಡೆ ಒಂದು ಪೈಪ್ ಹಾಕಬೇಕು. ಪೈಪ್ ಹಾಕೋದು ನಾವು ಅದನ್ನಂತೆ ಇಂಟ್ಯುಬೇಷನ್ ಅಂತೀವಿ. ಇಂಟ್ಯುಬೇಷನ್ ಪ್ರೊಸೆಸ್ಸಲ್ಲಿ ಒಂದು ಟ್ಯೂಬ್ ಇರುತ್ತೆ, ಅದನ್ನು ರೋಗಿಯ ಗಂಟಲಲ್ಲಿ ಹಾಕಿ ಆ ಪೈಪನ್ನು ನಾವು ವೆಂಟಿಲೇಟರ್ ಮಷಿನ್ಗೆ ಅಳವಡಿಸ್ತೀವಿ. ಈಗ ನಮ್ಮ ಮೂಗಲ್ಲೇ ಚಿಕ್ಕದೊಂದು ಒಂದು ಹತ್ತಿ ಅಥವಾ ಏನಾದರೂ ಒಳಗಡೆ ಹೋದರೆ ನಮಗೆ ಕಸಿವಿಸಿಯಾಗಿ ನಾವು ಸೀನ್ತೀವಿ ಕೆಮ್ತೀವಿ, ನಮಗೆ ಕಷ್ಟ ಆಗುತ್ತೆ. ಈಗ ನೀವು ಗಂಟಲು ಒಳಗಡೆ ಒಂದು ಟ್ಯೂಬ್ ಹಾಕಿದ್ರೆ ಯಾವ ಥರ ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಅದಕ್ಕೆ ಏನು ಮಾಡ್ತಾರೆ, ವೆಂಟಿಲೇಷನ್ ಮಾಡೋ ರೋಗಿಗೆ ಮೊಟ್ಟ ಮೊದಲನೇದಾಗಿ ರೋಗಿ ಯಾವುದೇ ರೀತಿಯ ವಿರೋಧ ವ್ಯಕ್ತಪಡಿಸಬಾರದು ಅಂತೇಳಿ ಅದಕ್ಕೆ ಪ್ಯಾರಲೈಸ್ ಮಾಡ್ತಾರೆ ಅಥವಾ ರೋಗಿಯ ಪ್ರತಿಯೊಂದು ಮಸಲ್ಸು ಸ್ನಾಯುಗಳು ಮಾಂಸಖಂಡಗಳು ಅಲ್ಲಾಡದೇ ಇರೋಂಗೆ ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ಪ್ಯಾರಲೈಸ್ ಅಂತೀವಿ. ಒಂದು ರೋಗಿನ ಪ್ಯಾರಲೈಸ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಇಂಜೆಕ್ಷನ್ನು, ಆ ಇಂಜೆಕ್ಷನ್ನ ಪ್ರಮಾಣ, ಆ ರೋಗಿಯ ದೇಹದ ತೂಕ ಹಾಗೂ ಇನ್ನೂ ಹಲವಾರು ಅಂಶಗಳನ್ನು ಇದನ್ನಲ್ಲಿ ಗಮನದಲ್ಲಿಟ್ಕೊಂಡು ಆ ರೋಗಿಗೆ ಇದನ್ನು ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಸೆಡೇಷನ್ ಅಂತೀವಿ. ಆ ರೋಗಿ ಪ್ಯಾರಲೈಸ್ ಆಗ್ತಾನೆ ಆದರೆ ಎಚ್ಚರ ಇರುತ್ತೆ, ಆವಾಗ ಅದು ಚೆನ್ನಾಗಿರಲ್ಲ. ಆವಾಗ ರೋಗಿಗೆ ಏನು ಮಾಡ್ತಾರೆ, ಸೆಡೇಷನ್ನು ಕೊಡ್ತಾರೆ. ರೋಗಿ ಜಾಸ್ತಿ ಒದ್ದಾಡಬಾರ್ದು, ಗಾಬರಿ ಆಗಬಾರ್ದು ಅಂತೇಳಿ. ಅದಕ್ಕೇನು ನಿದ್ದೆ ಬರುವುದು ಅಥವಾ ಮತ್ತಕ್ಕೆ ಬರುವಂಥ ಒಂದು ಔಷಧಿನೂ ಕೊಡ್ತಾರೆ. ಇದನ್ನು ಒಂದು ಮಿತಿಯಲ್ಲೇ ಕೊಡಬೇಕು. ಇದು ಈ ಸೆಡೇಷನ್ನು ಹಾಗೂ ಪ್ಯಾರಲೈಸಿಸು ಇದರ ಜ್ಞಾನ, ಇದರ ಎಷ್ಟು ಮಟ್ಟಿಗೆ ಕೊಡಬೇಕು, ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಕಡಿಮೆಯನ್ನು ಕೊಟ್ಟರೆ ಏನಾಗುತ್ತೆ, ಅದೆಲ್ಲ ಇಂಟೆನ್ಸಿವಿಸ್ಟು ಹಾಗೂ ಅನಸ್ಥೆಟಿಸ್ಟ್ ಮಾತ್ರ ಗೊತ್ತಿರುತ್ತೆ, ಆಯಿತಾ. ಇದಾದಮೇಲೆ ಈಗ ನಾವು ವೆಂಟಿಲೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಪ್ಯಾರಲೈಸ್ ಮಾಡಿದ್ದೀವಿ. ಆ ಪೇಷಂಟ್ನ ಗಂಟಲಲ್ಲಿ ನಾವು ನಳಿಕೆ ಹಾಕಿ ಟ್ಯೂಬ್ ಹಾಕ್ತೀವಿ, ಅದನ್ನು ತೆಗೆದು ವೆಂಟಿಲೇಟರ್ಗೆ ನಾವು ಜೋಡಿಸ್ತೀವಿ. ಆಗ ವೆಂಟಿಲೇಟರ್ ಏನಿರುತ್ತೆ, ಅದು ವೈದ್ಯರು ನಿರ್ಧಾರ ಮಾಡಿದಂತಹ ಒಂದು ವೇಗದಲ್ಲಿ ಅಥವಾ ಒಂದು ರೇಟ್ ಅಂತೀವಿ ನಾವು, ರೆಸ್ಪಿರೇಟರ್ ರೇಟ್, ಒಂದು ನಿಮಿಷಕ್ಕೆ ಎಷ್ಟು ಸಲ ಆ ರೋಗಿಗೆ ಉಸಿರಾಟ ಕೊಡಬೇಕು, ಆ ರೋಗಿಯ ಶ್ವಾಸಕೋಶದ ಒಳಗಡೆ ಆಮ್ಲಜನಕವನ್ನು ತಳ್ಳಬೇಕು ಹಾಗೂ ಅದರ ಒಳಗಡೆಯಿಂದ ಉಪಯೋಗಿಸಲಾದ ಗಾಳಿಯನ್ನು ಹೊರಗಡೆ ಎಳ್ಕೋಬೇಕು. ಇದನ್ನು ನಿರ್ಧಾರ ಮಾಡ್ತಾರೆ. ಇದನ್ನು ನಿರ್ಧಾರ ಮಾಡಿಕೊಂಡು ಅದರ ಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಇರ್ತವೆ, ವೆಂಟಿಲೇಟರಿ ಸೆಟ್ಟಿಂಗ್ಸ್ ಇರ್ತವೆ, ರೋಗಿಯ ಕಾಯಿಲೆಯ ತೀವ್ರತೆ ಹಾಗೂ ಅದಕ್ಕೆ ಬೇಕಾದ ಆಮ್ಲಜನಕದ ಪ್ರಮಾಣ ಇದನ್ನೆಲ್ಲ ನೋಡಿಕೊಂಡು
ಆ ವೆಂಟಿಲೇಟರ್ನ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಾರೆ. ಮೇಲೆ ಕೆಳಗೆ ಜಾಸ್ತಿ, ಒಳಗಡೆ ಕಳಿಸಬೇಕು, FiO2 ಅಂತೀವಿ, ಹೀಗೆ ತುಂಬ ಪ್ಯಾರಾಮೀಟರ್ಸ್ ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಇಂಟೆನ್ಸಿವಿಸ್ಟ್ ಹಾಗೂ ಅನಸ್ಥೆಟಿಸ್ಟ್ ಎಲ್ಲ ಸೇರಿ ಅದಕ್ಕೊಂದು ಸೆಟ್ಟಿಂಗ್ ಹಾಕಿ ಆ ರೋಗಿನ ಬೆಡ್ ಮೇಲೆ ಮಲಗಿಸಿ, ಇದಕ್ಕೆ ಮಿತ್ರರೇ 1:1 ನರ್ಸಿಂಗ್ ಅಂತೀವಿ. ಅಂದರೆ ಒಂದು ರೋಗಿಗೆ ಒಬ್ಬ ನರ್ಸು 24 ಗಂಟೆನೂ ಆ ರೋಗಿಯ ಮಾನಿಟರ್ ಮಾಡಬೇಕು. ಅದಕ್ಕೆ ಅದರ ಜೊತೆಗೆ ನಾವು ಬರೀ ಅದನ್ನು ವೆಂಟಿಲೇಟ್ ಮಾಡಿ ಮಲಗಿಸೋಂಗಿಲ್ಲ, ಅದರ ಜೊತೆಗೆ ಪ್ರೆಷರ್ ಸೋರ್ಸ್ ಅಂತೀವಿ. ರೋಗಿ ಮಲ್ಕೊಂಡಾಗ ಅವನು ಅಲ್ಲಾಡಲ್ಲ, ಅಲ್ಲಾಡದೇ ಇರೋದಕ್ಕೆ ಬೆನ್ನು ಹಾಗೂ ಬೆನ್ನಿನ ಹಿಂದಿನ ಭಾಗ ಅಥವಾ ಕೆಳಗಡೆ ಭಾಗಗಳು, ಒತ್ತಡದ ಭಾಗಗಳು, ಕಾಲು, ತೊಡೆ ಹಾಗೂ ಹಿಮ್ಮಡಿಗಳಲ್ಲಿ ಏನಾಗುತ್ತೆ, ಅದು ಬೆಡ್ ಹಾಸಿಗೆ ಮೇಲೆ ಒತ್ತಿ ಒತ್ತಿ ಅಲ್ಲಿ ಅಲ್ಸರ್ಸ್ ಅಂತೀವಿ, ಅಲ್ಲಿ ಗಾಯಗಳು ಉಂಟಾಗ್ತವೆ. ಪ್ರೆಷರ್ ಅಲ್ಸರ್ಸ್ ಅಂತೀವಿ, ಬೆಡ್ ಸೋರ್ಸ್ ಅಂತೀವಿ, ಗಾಯಗಳು ಉಂಟಾಗ್ತವೆ. ಈ ಥರ ಗಾಯ ಉಂಟಾಗೋದು ತಡಿಬೇಕು. ಅದಕ್ಕೆ ಅದನ್ನು ಆವಾಗವಾಗ ನಿಯಮಿತವಾಗಿ ರೋಗಿಯ ಭಂಗಿ ಅಥವಾ ಪೊಸಿಷನ್ನ ಚೇಂಜ್ ಮಾಡ್ತಾ ಇರಬೇಕು. ಯಾಕಂದರೆ ಒಂದು ಕಾಯಿಲೆ ವಾಸಿ ಮಾಡೋಕ್ಕೋಗಿ ಇನ್ನೊಂದು ಕಾಯಿಲೆ ಹೊಸ ಕಾಯಿಲೆ ತರಿಸಿ ಬುದ್ಧಿವಂತಿಕೆ ಅಲ್ಲ. ಹಾಗಾಗಿ ಇದನ್ನು ನೋಡ್ಕೋಬೇಕು. ಇದರ ಜೊತೆಗೆ ಆ ರೋಗಿಯ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅಂತೇಳಿ ಅದಕ್ಕೆ ರೆಗ್ಯುಲರ್ ಆಗಿ ಅಥವಾ ನಿಯಮಿತವಾಗಿ ಆರ್ಟ್ರಿಯಲ್ ಬ್ಲಡ್ ಗ್ಯಾಸ್ ಅಂತೀವಿ, ಅಂದರೆ ರೋಗಿಯ ಆರ್ಟರಿ ಅಪಧಮನಿ, ಇದರಲ್ಲಿ ಹೃದಯದಿಂದ ಹೊರಗೆ ಬರುವ ರಕ್ತವನ್ನು ಹೊರಗೆ ತೆಗೆದು ಅದನ್ನು ಯೂಶ್ವಲಿ ಇಲ್ಲಿಂದ ತೆಗಿತಾರೆ, ರೇಡಿಯಲ್ ಆರ್ಟರಿಯಿಂದ ಹೊರಗಡೆ ತೆಗೆದು ಅದನ್ನು ಏರಿಸಿ ನಾವು ಇದನ್ನು ಮಾಡಬೇಕು, ಏನು ಮೆಷರ್ ಮಾಡಬೇಕು, ಅದನ್ನು ಅಳಿಬೇಕು. ಹಾಗಾಗಿ ಇದು ರೆಗ್ಯುಲರಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ತಾರೆ. ರೋಗಿಯ ರೋಗದ ತೀವ್ರತೆ ಅಥವಾ ಉಸಿರಾಟ ತೊಂದರೆ ತೀವ್ರತೆ ಮೇಲೆ ಇದನ್ನು ವೈದ್ಯರು ನಿರ್ಧರಿಸಿ ಇದನ್ನು ಟೆಸ್ಟ್ಗಳು ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬಯೋಕೆಮಿಕಲ್ ಪ್ಯಾರಾಮೀಟರ್ಸು, ರೋಗಿಯ ಕಿಡ್ನಿ, ಲಿವರು ಹಾಗೂ ಬೇರೆ ಬೇರೆ ಒಳಗಡೆಯನ್ನು ಆಂತರಿಕ ರಾಸಾಯನಿಕ ಕ್ರಿಯೆಗಳ ಪ್ರತಿಯೊಂದು ಕ್ರಿಯೆಗಳು ಸರಿಯಾಗಿ ನಡೀತಾ ಇದ್ದಾವೆ ಇಲ್ವಾ, ಅದರಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವರು ಪ್ರತಿಯೊಂದು ಟೆಸ್ಟ್ಗಳನ್ನು ಮಾಡ್ತಾ ಇರಬೇಕು. ರೋಗಿ ಒಂದು ICU ದಲ್ಲಿ ಅಡ್ಮಿಟ್ ಆದರೆ ಹೆಚ್ಚಿನ ಖರ್ಚುಗಳು ಬರೀ ಟೆಸ್ಟ್ಗಳಿಗೆ ಮಾತ್ರ ಹೋಗುತ್ತೆ. ಇದರ ಜೊತೆಗೆ ರೋಗಿಯ ಕಾಯಿಲೆಯ ಚಿಕಿತ್ಸೆ, ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಡ್ಬೋದು, ಆಂಟಿವೈರಲ್ ಕೊಡ್ಬೋದು, ಹಾಗೂ ಕಂಟಿನ್ಯೂಸ್ ಆಗಿ ಅದಕ್ಕೆ ಫೀಡಿಂಗ್ ಇರಬೇಕು. ಫೀಡಿಂಗ್ ಅಂದರೆ ಬಾಯಿಂದ ಫೀಡ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅರೋದಕ್ಕೆ ನಾವು ಸಲೈನ್ಗಳು, ಅದಕ್ಕೆ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನೆಲ್ಲ ಅಳೆದು ಅದನ್ನು ಸಲೈನ್ ಮುಖಾಂತರ ದೇಹದೊಳಗಡೆ ಕೊಡಬೇಕಾಗತ್ತೆ. ಇದೇ ಟೈಮಲ್ಲಿ ಮಲಮೂತ್ರ ವಿಸರ್ಜನೆ ಇದ್ರ ಬಗ್ಗೆನೂ ಗಮನ ವಹಿಸಬೇಕಾಗತ್ತೆ. ಅದಕ್ಕೆ ಕ್ಯಾಥೆಟ್ರೈಸ್ ಮಾಡ್ತಾರೆ, ಡೈಪರ್ಸ್ ಹಾಕ್ತಾರೆ, ಹಾಗೂ ರೋಗಿನ ಆವಾಗವಾಗ ಅದರ ಪೊಸಿಷನ್ ಬದಲಾಯಿಸಿ ರೋಗಿನ ಆರೈಕೆ ಮಾಡ್ತಾರೆ. ಅರ್ಥ ಆಯ್ತಲ್ಲ ಮಿತ್ರರೇ? ಇದರ ಜೊತೆಗೆ ಮುಖ್ಯವಾಗಿ ತುಂಬ ಹೆಚ್ಚಿನ ತೊಂದರೆ ಇದ್ದರೆ ಇದಕ್ಕೆ ಪ್ರೋನ್ ವೆಂಟಿಲೇಷನ್ ಅಂತೀವಿ. ಅಂದರೆ ಆ ರೋಗಿನ ಬಾರಲ್ ಮಲಗಿಸಿ, ಮಕಾಡೆ ಮಲಗಿಸಿ ವೆಂಟಿಲೇಷನ್ ಮಾಡ್ತಾರೆ. ಅಂದರೆ ರೋಗಿನ ಮೊದಲು ಮಲಗಿಸಿ ಆಮೇಲೆ ವೆಂಟಿಲೇಟರ್, ಅದರ ಗಂಟಲು ಒಳಗಡೆ ಪೈಪ್ ಹಾಕಲ್ಲ, ಆದರೆ ಮೊದಲು ಪೈಪ್ ಹಾಕಿ ರೋಗಿನ ಪ್ಯಾರಲೈಸ್ ಮಾಡಿ ಅದನ್ನು ಮಕಾಡೆ ಮಲಗಿಸ್ತಾರೆ. ಈಗ ನೀವು ಒಂದು ಕಲ್ಪನೆ ಮಾಡಿಕೊಳ್ಳಿ, 70 ವರ್ಷದ ಒಬ್ಬ ವ್ಯಕ್ತಿ ಇರ್ಬೋದು, 80 ವರ್ಷದ ವ್ಯಕ್ತಿ ಇರ್ಬೋದು, ಅಥವಾ ತುಂಬ ಸ್ಥೂಲಕಾಯದವರು ದಪ್ಪದವರಿದ್ದರೆ, ದಪ್ಪ ವ್ಯಕ್ತಿತ್ವ ಇದ್ದರೆ ಅಂಥವ್ರನ್ನ ವೆಂಟಿಲೇಟ್ ಮಾಡಿ ಅವ್ರನ್ನ ಅವ್ರ ಮೈ ಕೈ ಒಂದು ಮಸಲ್ ಅಲ್ಲಾಡಲ್ಲ, ಕಣ್ರೆಪ್ಪೆ ಕೂಡ ಅಲ್ಲಾಡಲ್ಲ, ಅಂಥ ವ್ಯಕ್ತಿನ ನಾವು ಬಾರಲು ಮಲಗಿಸಿ ಅವರಿಗೆ ಕೃತಕ ಉಸಿರಾಟ ಕೊಡಬೇಕು ಅಂದರೆ ಇದು ಸಾಮಾನ್ಯ ವಿಷಯ ಅಲ್ಲ ಮಿತ್ರರೇ. ಹೆಚ್ಚು ಕಡಿಮೆ ಆದರೆ ಆ ವ್ಯಕ್ತಿಯ ಪ್ರಾಣಕ್ಕೆ ಕುತ್ತಾಗುತ್ತೆ. ಈ ಸಮಯದಲ್ಲಿ ನಮ್ಮ ಐಚ್ಛಿಕ ದೇಹದ ಕೆಲಸಗಳು ನಡೀತಾ ಇರಲ್ಲ, ಅಂದರೆ ಕೈ ಕಾಲಲ್ಲಾಡಿಸೋದು ಅದು ಇದು ನಡೆಯಲ್ಲ, ಆದರೆ ಅನೈಚ್ಛಿಕ ಕ್ರಿಯೆಗಳು ಅಂದರೆ ಹೃದಯದ ಬಡಿತ, ಬೇರೆ ಒಳಗಡೆ ಕಿಡ್ನಿ, ಲಿವರು, ಜೀರ್ಣಾಂಗ ವ್ಯೂಹ ಇವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಆದರೆ ನಮ್ಮ ಐಚ್ಛಿಕ, ನಾವು ಕೈ ಅಲ್ಲಾಡ್ಸೋಕ್ಕಾಗಲ್ಲ, ಕಣ್ಣು ರೆಪ್ಪೆ ಹೊಡೆಯೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಈ ಥರ ಇದೊಂದು ತುಂಬ ಕ್ಲಿಷ್ಟವಾದ ಒಂದು ಪ್ರೋಸೆಸ್, ಇದೊಂದು ಪ್ರಕ್ರಿಯೆ, ಬರೀ ಟ್ರೀಟ್ಮೆಂಟ್ ಅಲ್ಲ. ನಾವು ನೆಬಲೈಸರ್ ಹಾಕ್ಕೊತಾ ಇದ್ವಿ, ಮೂಗಿಗೆ ನೆಬಲೈಸರ್ ಹಾಕ್ಕೊಂಡು ನಾವು ಗಾಳಿ ಉಸಿರಾಡಿಬಿಟ್ಟು ಸರಿ ಹೋಗ್ತೀವಿ ಅಂತೇಳಿ ಅನ್ನೋದಲ್ಲ. ವೆಂಟಿಲೇಷನ್ ಏನಿದೆ ಇದೊಂದು ಪ್ರೋಸೆಸ್ಸು, ಇದೊಂದು ಪ್ರಕ್ರಿಯೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಗಮನದಲ್ಲಿ ಏನಿಟ್ಕೋಬೇಕು ಅಂದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕೊರೋನಾ ಪೇಷಂಟು ವೆಂಟಿಲೇಟರ್ಗೆ ಹೋದರೆ 10-12 ದಿವಸ ಆ ಪೇಷಂಟ್ ವೆಂಟಿಲೇಟರ್ ಮೇಲೆ ಇರುತ್ತೆ. ಹಾಗಾಗಿ ಒಂದು ICUದಲ್ಲಿ ಒಂದು ಕೊರೋನಾ ಪೇಷಂಟ್ ಹೋದರೆ 10-12 ದಿವಸ ನಮಗೆ ಅದು ವೆಂಟಿಲೇಟರ್ ಸಿಗಲ್ಲ. ಇದನ್ನು ನೀವು ಈಗ ಗಮನದಲ್ಲಿ ಇಟ್ಕೋಬೇಕು. ಒಂದು ಹಾಸ್ಪಿಟ್ಲ್ ಇದೆ, ಅದರಲ್ಲಿ ಒಂದು 10 ICU ಬೆಡ್ಸ್ ಇರ್ತವೆ. 10 ICU ಬೆಡ್ಸಲ್ಲಿ 10 ಪೇಷಂಟ್ ಹೋಗ್ಬಿಟ್ರೆ ಅದು ICU 10 ದಿವಸದವರೆಗೂ ಅದರಲ್ಲಿ ಹೊಸ ಪೇಷಂಟ್ ನಾವು ಹಾಕೋಕ್ಕಾಗೋದು. ಹಾಗಾಗಿ ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಒಂದೊಂದು ಪೇಷಂಟ್ ಡಿಸ್ಚಾರ್ಜ್ ಆಗ್ತಾ ಹೋದ್ರೆ ಇನ್ನೊಂದು ಪೇಷಂಟ್ ನಾವು ಹಾಕಿ. ಇದಾದ ಮೇಲೆ ಇವಾಗ ನಾನು ICU ಬಗ್ಗೆ ಹೇಳ್ತೀನಿ. ICU ಅಂದರೆ ICUದಲ್ಲಿ ಈ ಥರದ್ದು ಸುಮಾರು ವೆಂಟಿಲೇಟರ್ಸ್ ಇರ್ತವೆ. ಅದರ ಜೊತೆಗೆ ಅದಕ್ಕೆ ವಿಶೇಷವಾದ ತರಬೇತಿ ನೀಡಿದ ನರ್ಸ್ಗಳು ಬೇಕಾಗ್ತಾರೆ. 1:1 ನರ್ಸಿಂಗ್ ಇರ್ತದೆ.
ಹಾಗೂ ಒಬ್ಬ ಇಂಟೆನ್ಸಿವಿಸ್ಟ್ ಇರ್ತಾರೆ, ಒಬ್ಬ ಫಿಸಿಷಿಯನ್ ಇರ್ತಾರೆ, ಹಾಗೂ ವಿವಿಧ ಸ್ಪೆಷಲಿಸ್ಟ್ಗಳು ಬಂದು ನೋಡಬೇಕಾಗ್ತದೆ. ಕೆಲವೊಂದು ಸಾರಿ ಹೃದಯದ ಬಡಿತ ಏರ್ಪೇರ್ ಆಗ್ತದೆ, ಹೀಗೆ ಬೇರೆ ಬೇರೆ ಸ್ಪೆಷಲಿಸ್ಟ್ ಬಂದು ನೋಡ್ತಾ ಇರ್ತಾರೆ, ಇನ್ಫೆಕ್ಟಿವ್ ಡಿಸೀಸ್ ಸ್ಪೆಷಲಿಸ್ಟು. ಇದೆಲ್ಲ ಮಾಡಿಕೊಂಡು ಅದರ ಜೊತೆಗೆ ಪೂರಕವಾದ ಈಗ ನಾನು ಎ ಬಿ ಜಿ ಮಷಿನ್ ಹೇಳಿದೆ, ಅದು ತುಂಬ ಕಾಸ್ಟ್ಲಿ, ಅದು ತುಂಬ ಎಕ್ಸ್ಪೆನ್ಸಿವ್. ಹಾಗಾಗಿ ಇದರಲ್ಲಿ ಐ ಸಿ ಯುದಲ್ಲಿರೋ ಪ್ರತಿಯೊಂದು ಟೆಸ್ಟ್ಗಳು ತುಂಬ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಆಗಿರುತ್ತೆ. ಹಾಗೂ ಟೆಸ್ಟ್ಗಳನ್ನು ಮಾಡಿ ಪದೇ ಪದೇ ಟೆಸ್ಟ್ಗಳನ್ನು ಮಾಡಿ ಆ ಟೆಸ್ಟ್ಗಳ ಮೇಲೆ ರೋಗಿಯ ರೋಗದ ಬೆಳವಣಿಗೆ ಅಥವಾ ರೋಗ ಕಡಿಮೆ ಆಗ್ತಾ ಇದೆಯಲ್ಲ ಇದೆಯಾ ಇಲ್ವಾ ಅಥವಾ ತೀವ್ರತೆ ಕಡಿಮೆ ಆಗ್ತಾ ಇದೆ ಇಲ್ವಾ ಎಂಬುದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಾಗಿ ಐ ಸಿ ಯುದಲ್ಲಿರೋ ಟ್ರೀಟ್ಮೆಂಟು ತುಂಬ ತುಂಬಾ ತುಟ್ಟಿ, ತುಂಬ ತುಂಬಾ ಎಕ್ಸ್ಪೆನ್ಸಿವ್. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಐ ಸಿ ಯುದ ಸಂಖ್ಯೆ ಹಾಗೂ ವೆಂಟಿಲೇಟರ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ವೆಂಟಿಲೇಟರ್ಗಳನ್ನು ಕೊಂಡ್ಕೋಬಹುದು, ಸುಮಾರು ವೆಂಟಿಲೇಟರ್ಗಳನ್ನು ತರಬಹುದು. ಆದರೆ ಇದರ ಜೊತೆಗೆ ಅತ್ಯಂತ ಮುಖ್ಯವಾದ ವಿಷಯ ಏನಂದರೆ, ವೆಂಟಿಲೇಟರ್ಗಳನ್ನು ನಾವು ತಂದಿದ್ದೆ, ಆದರೂ ವೆಂಟಿಲೇಟರ್ನ ಮೇಂಟೈನ್ ಮಾಡೋರು ಯಾರು, ಅದಕ್ಕೆ ಬೇಕಾದಂಥ ಪೂರಕ ವೈದ್ಯರು ಹಾಗೂ ಸ್ಟಾಫ್ ನಮ್ಮ ಹತ್ರ ಇದೆಯಾ ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಅನಸ್ಥೆಟಿಸ್ಟ್ ಇರ್ಬೋದು, ಆದರೆ ನರ್ಸಿಂಗ್ ಇದರಲ್ಲಿ ತುಂಬ ಮುಖ್ಯವಾದ ಅಂಶ. ಇದರಲ್ಲಿ ನರ್ಸಿಂಗ್ ಕೇರ್ ತುಂಬ ತುಂಬ ಮುಖ್ಯವಾದ, ವೈದ್ಯರ ಆರೋಗ್ಯ ಎಷ್ಟು ಮುಖ್ಯವಾಗಿರ್ತದೆ ನರ್ಸಿಂಗ್ ಆರೋಗ್ಯನೂ ಅಷ್ಟೇ ಮುಖ್ಯ. ಹಾಗೆ ನಮ್ಮ ಹತ್ತಿರ ಇಂಟೆನ್ಸಿವಿಸ್ಟ್ ನರ್ಸಸ್ ಅಥವಾ ಐ ಸಿ ಯು ನರ್ಸಸ್ಗಳ ಸಂಖ್ಯೆ ತುಂಬ ತುಂಬ ಕಡಿಮೆ. ಹಾಗಾಗಿ ಮಿತ್ರರೇ, ಇದೆಲ್ಲ ಅರ್ಥ ಆದ ಮೇಲೆ ಐ ಸಿ ಯು ಹೋಗೋದು ಬೇಡ ಅನಿಸುತ್ತೆ ಅಲ್ವಾ? ವೆಂಟಿಲೇಷನ್ ಬರೋ ಪರಿಸ್ಥಿತಿಗೆ ನಮ್ಮನ್ನು ನಾವು ಒಡ್ಡಿಕೋಬಾರದು. ಹಾಗಾಗಿ ಈ ಸಮಯದಲ್ಲಿ ಈ ವಿಡಿಯೋ ಆದಮೇಲೆ ನಿಮಗೆಲ್ಲ ಒಂದು ಐಡಿಯಾ ಬರಬೇಕು ಅಥವಾ ಒಂದು ಯೋಚನೆ ಬರಬೇಕು, ಏನಪ್ಪ ಅಂದರೆ ನಾವು ಐ ಸಿ ಯು ಹೋಗೋದು ಬೇಡಪ್ಪ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ತುಂಬ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಮನೆ ಬಿಟ್ಟು ಹೊರಗಡೆ ಬರಬೇಕು. ಇಲ್ಲಾಂದರೆ ಅನಾವಶ್ಯಕ ಕೆಲಸಗಳು, ಅದರಲ್ಲಿ ವಯಸ್ಸಾದವರು ಹಾಗೂ ವಲ್ನರೇಬಲ್ ಕ್ಯಾಟಗರಿ, ಏನು ಶುಗರ್, ಬಿ ಪಿ, ಮಧುಮೇಹ ಇರೋರು ಹಾಗೂ ಇನ್ನಿತರ ಕೆಲವೊಂದು ಕಾಯಿಲೆ ಇರೋರು, ಯಾವುದೇ ಕೆಲಸ ಇಲ್ಲ ಅಂದರೆ ದಯವಿಟ್ಟು ಮನೆಯಲ್ಲಿ ಕೂತ್ಕೊಂಡಿರಿ, ಸಿನಿಮಾ ನೋಡಿ, ಮಾತಾಡಿ, ನಿಮ್ಮ ಕುಟುಂಬದವ್ರ ಜೊತೆ ಒಳ್ಳೆಯ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಐ ಸಿ ಯುಗೆ ಹೋಗೋದನ್ನು ತಪ್ಪಿಸಿ. ಅರ್ಥ ಆಯ್ತಲ್ಲ ಮಿತ್ರರೇ? ಹಾಗಾಗಿ ಸರ್ಕಾರದವರು ಅಥವಾ ನಮ್ಮ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡರೂ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವೇ ಮುತುವರ್ಜಿ ವಹಿಸಿ ನಮ್ಮ ಪ್ರಾಣಕ್ಕೆ ನಾವೇ ಬೆಲೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳೋವರೆಗೂ ಈ ಕೊರೋನಾನ ನಮ್ಮ ಕೈಯಿಂದ ಮಟ್ಟ ಹಾಕೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ನಿರ್ಧಾರ ಸ್ವಯಂ ಲಾಕ್ಡೌನ್, ಸ್ವತಃ ದಿಗ್ಬಂಧನ ಹಾಕ್ಕೊಂಡು ನಾವು ಮನೆಯಲ್ಲೇ ಕೂತ್ಕೊಂಡು ಕೊರೋನಾನ ಜಯಿಸೋಣ. ಅರ್ಥ ಆಯ್ತಲ್ಲ ಮಿತ್ರರೇ? ಇದಕ್ಕಿಂತ ಮುಂಚೆ ಇರೋ ನನ್ನ ಎರಡು ವಿಡಿಯೋಗಳನ್ನು ನೋಡಿ, ಅದರ ಮೇಲೆ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಿಂದ ನಾವು ನಮ್ಮ ಆರೋಗ್ಯವನ್ನು ನೋಡ್ಕೋಬಹುದು ಅಂತೇಳಿ ನಾನು ಚಿಕ್ಕದಾಗಿ ಅದರ ಬಗ್ಗೆ ವಿವರಿಸಿದ್ದೇನೆ. ಧನ್ಯವಾದಗಳು.